ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಡಿಕೆ ಶಿವಕುಮಾರ್ಗೆ ಖುಲಾಯಿಸುತ್ತಾ ಲಕ್, ಕೈಪಾಳಿಯವನ್ನ ಮುನ್ನಡೆಸ್ತಾರ ಟ್ರಬಲ್ ಶೂಟರ್, ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇರ್ತಾರ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ಗೆ ಮಣೆ ಹಾಕಲಾಗುತ್ತಾ? ಸರ್ವೆಯಲ್ಲಿ ಡಿಕೆ ಶಿವಕುಮಾರ್ ಪರ ಹೆಚ್ಚಿನ ಒಲವು ವ್ಯಕ್ತವಾಗಿದೆ. ಸಂಸ್ಥೆಯೊಂದು ನಡೆಸಿರೋ ಸರ್ವೆಯಲ್ಲಿ ಡಿಕೆಶಿ ಹೆಸರು ಮುನ್ನೆಲೆಗೆ ಬಂದಿದೆ. ಟ್ವಿಟರ್ನಲ್ಲಿ ನಡೆಸಿರೋ ಸರ್ವೆಯಲ್ಲಿ 14% ಓಟ್ಗಳು ಡಿಕೆಶಿ ಪರವಾಗಿದೆ. ಡಿಕೆಶಿ ಅಧ್ಯಕ್ಷರಾಗುವಂತೆ 14,068 ಮಂದಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ಗೆ ಮಣೆ ಹಾಕಲಾಗುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ನಾವು ರಾಜ್ಯದ ಮಟ್ಟದಲ್ಲಿ ನೋಡಬಹುದು, ಡಿಕೆ ಶಿವಕುಮಾರ್ ಒಬ್ಬ ಟ್ರಬಲ್ ಶೂಟರ್ ಅಂತ ಕರಿತೀವಿ. ಸೊ ಅವರು ಹೆಗಲಿಗೆ ಇರಿಸಿಕೊಂಡಿರುವಂತಹ ಜವಾಬ್ದಾರಿಗಳಲ್ಲಿ ಸಾಕಷ್ಟು ಸಕ್ಸಸ್ ಅನ್ನು ಅವ್ರು ಕಂಡಿದ್ದಾರೆ. ಸೊ ಇದೇ ರೀತಿಯಾದಂಥ ಸಕ್ಸಸ್ ರಾಷ್ಟ್ರಮಟ್ಟದಲ್ಲಿ ಅವರು ಪಡೀಲಿಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥದ್ದು. ಎಲ್ಲೊಂದು ಕಡೆ ಹೈಕಮಾಂಡ್ನ ಒಲವು ಕೂಡ ಹಾಗೆ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಸಂಸ್ಥೆಗೊಂದು ನಡೆಸಿರುವಂಥ ಸರ್ವೆಯಲ್ಲಿ ಡಿಕೆಶಿ ಹೆಸರು ಮುನ್ನೆಲೆಗೆ ಬಂದಿದೆ. ಈಗ ರಾಹುಲ್ ಗಾಂಧಿಯ ಸ್ಥಾನಕ್ಕೆ ಯಾರು ಪ್ರಬಲರು ಅಥವಾ ಯಾರು ಸೂಕ್ತರು ಅನ್ನುವಂಥ ಹುಡುಕಾಟದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೆ. ಅದರ ಸೂಕ್ತ ವ್ಯಕ್ತಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿಲ್ಲ. ಯಾಕಂತಂದರೆ ಒಬ್ಬ ಪ್ರಬಲ ವ್ಯಕ್ತಿಯನ್ನು ಆ ಸ್ಥಾನಕ್ಕೆ ಇರಿಸಬೇಕಾಗತ್ತೆ. ಸೊ ಅಂಥ ಒಂದು ಪ್ರಬಲ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಹಲವರ ಅಭಿಪ್ರಾಯವಾಗಿದೆ. ಸರ್ವೆಯಲ್ಲಿ ಡಿ ಕೆ ಶಿವಕುಮಾರ್ ಪರ ಹೆಚ್ಚಿನ ಒಂದು ಒಲವು ವ್ಯಕ್ತವಾಗಿದೆ. ಸೊ ಕೈಪಾಳಿಯನ್ನ ಟ್ರಬಲ್ ಶೂಟರ್ ಮುನ್ನಡೆಸ್ತಾರ, ರಾಷ್ಟ್ರೀಯ ನ್ಯಾಷನಲ್ ಸರ್ವೆಯಲ್ಲಿ ಡಿ ಕೆ ಶಿ ಹೆಸರು ಮುನ್ನೆಲೆಗೆ ಬಂದಿದೆ. ಸೊ ಇದನ್ನು ಹೈಕಮಾಂಡ್ ಪರಿಗಣಿಸುತ್ತಾ ಟ್ರಬಲ್ ಶೂಟರ್ಗೆ ಮಣೆ ಹಾಕುತ್ತಾ? ರಾಜ್ಯದ ಟ್ರಬಲ್ ಶೂಟರ್, ರಾಷ್ಟ್ರಮಟ್ಟದಲ್ಲಿ ಕೂಡ ಟ್ರಬಲ್ ಶೂಟರ್ ಆಗಿ ಕಾಂಗ್ರೆಸ್ಗೆ ವರದಾನವಾಗ್ತಾರ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂತಂದರೆ ರಾಜ್ಯದಲ್ಲಿ ಅವರು ವಹಿಸ್ಕೊಂಡಂಥ ಅಥವಾ ಅವರು ಮುನ್ನಡೆಸಿದಂತಹ ಒಂದಷ್ಟು ಎಲೆಕ್ಷನ್ಗಳಾಗಿರ್ಬೋದು, ಉಪಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಒಂದು ರಿಸಲ್ಟ್ ಬಂತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಇವತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸನ್ನು ಸಮರ್ಥವಾಗಿ ಮುನ್ನಡೆಸುವಂಥ ಒಬ್ಬ ಸಮರ್ಥ ವ್ಯಕ್ತಿಯ ಅವಶ್ಯಕತೆ ಇದೆ. ಸೊ ಆ ವ್ಯಕ್ತಿ ಡಿ ಕೆ ಶಿ ಆಗ್ತಾರ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಡಿ ಕೆ ಶಿ ಎಐಸಿಸಿ ಅಧ್ಯಕ್ಷರಾಗುವಂತೆ ಸಾಕಷ್ಟು ಮಂದಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸರ್ವೆಯಲ್ಲಿ ಇದು ಬಹಿರಂಗವಾಗಿದೆ ಅನ್ನುವಂಥದ್ದು. ಸೊ ಹೈಕಮಾಂಡ್ ಇದನ್ನು ಪರಿಗಣಿಸುತ್ತಾ ಡಿ ಕೆ ಶಿಯನ್ನು ಅಧ್ಯಕ್ಷಗಾದಿಯಲ್ಲಿ ಕೂರಿಸುತ್ತಾ? ಅಂಥ ಲಕ್ಷಣಗಳೇನಾದರೂ ಕಾಣಿಸ್ತಿದೆಯಾ? ಹೇಗೆ ಲಿಖಿತ, ಕಳೆದ ಎರಡು ವಾರದ ಹಿಂದೆ ಡಿಕೆ ಸುರೇಶ್ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಸೌತ್ ಇಂಡಿಯನ್ ಎಂಪಿಗಳನ್ನ ಸೇರಿಸಿ ಒಂದು ಔತಣ ಕೂಟವನ್ನ ಏರ್ಪಡಿಸ್ತಾರೆ. ಆಗ್ಲೇ ಬಹಳಷ್ಟು ಊಹಾಪೋಹಗಳು ಸೃಷ್ಟಿಯಾಗುತ್ತೆ. ಯಾಕೆ ಈ ರೀತಿಯಾದಂತಹ ಒಂದಿಷ್ಟು ಸ್ಟ್ರಾಟಜಿಗಳು ಡಿಕೆ ಶಿವಕುಮಾರ್ ಅವರಿಂದ ನಡೀತಾ ಇದೆ ಅಂತ. ಆಗ ನನ್ನ ಒಂದು ಇನ್ನೊಂದು ಸೋರ್ಸ್ ಹೇಳಿದ ಒಂದು ಮಾಹಿತಿ ಏನು ಅಂತಂದ್ರೆ, ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವ್ರನ್ನ ಈ ಒಂದು ದಕ್ಷಿಣ ಪ್ರಾಂತ್ಯದ ಎಲ್ಲಾ ಸಂಸದರನ್ನು ಕರೆದು ಅಲ್ಲಿ ಒಂದು ಭೋಜನ ಕೂಟಕ್ಕೆ ಏರ್ಪಾಡು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದೆ ಅನ್ನುವಂಥದ್ದು. ಸೊ ಒಂದು ಕಡೆಯಿಂದ ಇಟ್ ಇಸ್ ವೆರಿ ಕ್ಲಿಯರ್, ತೆಲಂಗಾಣ ರಾಜ್ಯಕ್ಕೆ ಕೊಟ್ಟಂತಹ ಇನ್ಚಾರ್ಜ್ ಆಗಿರಬಹುದು ಮತ್ತು ಇತರೆ ರಾಜ್ಯಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಪ್ರಾಮಿನೆನ್ಸ್ ಇಂದ ಒಂದು ಕ್ಲಿಯರ್ ಆಗುತ್ತೆ, ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಲ್ಲಿ ಬಹಳಷ್ಟು ಭರವಸೆಯನ್ನ ಇಟ್ಟಿದೆ ಅನ್ನುವಂಥದ್ದು. ಈಗ ಕಳೆದ 2 ದಿನಗಳ ಹಿಂದೆ ಒಬ್ಬ ಪತ್ರಕರ್ತರು ಮಾಡಿರುವಂತಹ ಒಂದು ಸರ್ವೆಯಲ್ಲಿ, ಇದು ಕಾಂಗ್ರೆಸ್ನ ನಾಯಕರು ಮತ್ತು ಕಾಂಗ್ರೆಸ್ನ ಕೋರ್ ಕಮಿಟಿ ಮಾಡಿರುವಂತಹ ಆಯ್ಕೆ ಮಾಡಿರೋದ್ರಲ್ಲಿ 14% ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಅನ್ನೋದು ಬಹಳಷ್ಟು ಒಂದು ಆಶ್ಚರ್ಯಕರವಾದಂತಹ ವಿಚಾರವೇ ಹೌದು. ಇಡೀ ದಕ್ಷಿಣ ಭಾರತದಲ್ಲಿ ಈ ಹಿಂದೆ ಕಾಮರಾಜ್ ಬಿಟ್ರೆ ಬೇರೆ ಯಾರು ಕೂಡ ಈ ರೀತಿಯಾದಂತಹ ಎತ್ತರ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಬೆಳೆದಿದ್ದಂತಹ ಒಂದು ಉದಾಹರಣೆಗಳು ಕಡಿಮೆ ಆದ್ರೂ ಕೂಡ, ಚಿದಂಬರಂ ನಂತರದಲ್ಲಿ ಈಗ ಒಂದು ಗ್ರೌಂಡ್ ಲೆವೆಲ್ ಮಾಸ್ ಲೀಡರ್ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು ಆಗಬಹುದು ಅನ್ನುವಂತಹ ಚಿಂತನೆಯಲ್ಲಿ ಈಗ ಹೈಕಮಾಂಡ್ ಬಂದಿರುವಂತದ್ದು. ಬಹಳಷ್ಟು ಬಾರಿ ನಾನು ಹೈಕಮಾಂಡ್ ದೆಹಲಿ ನಾಯಕರ ಹತ್ರ ಮಾತಾಡ್ಬೇಕಾದ್ರೂ ಕೂಡ, ಕರ್ನಾಟಕ ಸರ್ಕಾರದ ಅಳಿವು ಉಳಿವು ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ, ಪ್ರತಿಯೊಬ್ರು ಕೂಡ ತೆಗೆದುಕೊಳ್ಳುವಂತದ್ದು ಡಿಕೆ ಶಿವಕುಮಾರ್ ಅವರ ಹೆಸರು. ಡಿಕೆ ಶಿವಕುಮಾರ್ ಇದ್ದಾರೆ, ನಮಗೆ ಹಿ ಇಸ್ ದ ಸೋಲ್ ಸರ್ವೈವರ್ ಅಂತ ಹೈಕಮಾಂಡ್, ಎಸ್ಪೆಷಲಿ ದೆಹಲಿ ನಾಯಕರು ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಬಹುಶಃ ಈ ಒಂದು ಸರ್ವೆ ಕೂಡ ಅದರ ಒಂದು ರಿಫ್ಲೆಕ್ಷನ್ ಅಂತಾನೆ ನನಗನ್ಸುತ್ತೆ. ಬಿಕಾಸ್ ಡಿ ಕೆ ಶಿವಕುಮಾರ್ ಮೇಲೆ ಇಟ್ಟಿರುವಂತಹ ಒಂದು ಕಾನ್ಫಿಡೆನ್ಸ್ ಇಂದಾಗಿ ಈ ರೀತಿಯಾದಂತಹ ಸರ್ವೆ ಹೊರಗಡೆ ಬಂದಿರುವಂತದ್ದು. ಇದರ ಜೊತೆಗೆ ಸಚಿನ್ ಪೈಲಟ್ಗೆ 33% ಕೊಟ್ಟಿರುವಂತದ್ದು ಜ್ಯೋತಿರಾದಿತ್ಯ ಸಿಂಧಿಯಾ. ಸೊ ಈ ರೀತಿಯಾದಂತಹ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳನ್ನ ನಡೆಸಿರುವಂತಹ ಕಾಂಗ್ರೆಸ್ನ ಯಂಗ್ ಲೀಡರ್ಸ್ ಅಂತ ಏನ್ ನಾವು ಅವರಿಗೆ ಹೆಚ್ಚಿನ ಒಂದಿಷ್ಟು ಅಂಕಗಳು ಸಿಕ್ಕಿದ್ರು ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದಿಂದ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಈ ರೀತಿಯಾದಂತಹ ರಾಷ್ಟ್ರದಲ್ಲಿ ಒಂದಿಷ್ಟು ಸದ್ದು ಮಾಡಿರೋದು ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾದಂಥದ್ದು ಮತ್ತು ಸಂತಸ ತರುವಂತಹ ವಿಚಾರ. ಲಿಖಿತ. ಎಸ್ ಸ್ವಾತಿ, ರಾಜ್ಯದ ಮಟ್ಟದಲ್ಲಿ ಟ್ರಬಲ್ ಶೂಟರ್ ಅಂತಲೇ ಹೆಸರುವಾಸಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಹಲವು ಸಂದರ್ಭಗಳಲ್ಲಿ ಹೈಕಮಾಂಡ್ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ಮತ್ತು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ನಿರ್ವಹಿಸಿರುವಂಥ ಉದಾಹರಣೆಗಳಿದೆ. ಬಟ್ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡಾಗ ಇದು ಅಲ್ಲೂ ಕೂಡ ಆಗತ್ತೆ ಅಂತ ಅನಿಸುತ್ತಾ? ಬಟ್ ಡಿ ಕೆ ಶಿವಕುಮಾರ್ ಅಂದರೆ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕಾರವನ್ನು ನಿರ್ವಹಿಸಿದ್ರೆ ರಾಜ್ಯದಲ್ಲಿ, ಯಾಕಂದರೆ ಬೇರೆ ಎಲ್ಲ ನಾಯಕರಿದ್ದಾರೆ, ಸೊ ಯಾವ ರೀತಿಯಾಗಿ ಇದಾಗಬಹುದು, ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಬಹುದು ಅಂತ? ಲಿಖಿತ, ಒಂದು ವೆರಿ ಕ್ಲಿಯರ್, ನೀವು ಕೇಳಿದಂತಹ ಪ್ರಶ್ನೆ ರಾಜ್ಯದಲ್ಲಿ ಬೇರೆಷ್ಟು ನಾಯಕರು ಇದ್ದಾರೆ ಅನ್ನುವಂಥದ್ದು. ಬಟ್ ರಾಹುಲ್ ಗಾಂಧಿ ತನ್ನ ಒಂದು ರಾಜೀನಾಮೆಯ ಹಿಂದೆ ಮೋತಿಲಾಲ್ ವೋರಾರನ್ನು ಈಗ ಇಂಟರಿಮ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ ನಂತರ ಒಂದು ಸಂದೇಶವನ್ನ ರವಾನಿಸಿದ್ದು ಏನು ಅಂತಂದ್ರೆ, ನಾನು ರಿಸೈನ್ ಮಾಡ್ತಿದ್ದೀನಿ, ನನ್ನಿಂದಲೇ ಶುರುವಾಗ್ಲಿ, ನನಗೆ ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವೋ ಅವರೆಲ್ಲರೂ ಕೂಡ ರಿಸೈನ್ ಮಾಡ್ಬೇಕಾಗುವಂತಹ ಒಂದು ಪರಿಸ್ಥಿತಿ ಈಗ ಒದಗಿದೆ ಅನ್ನುವಂಥದ್ದು. ಸೊ ರಾಹುಲ್ ಗಾಂಧಿ ಈ ಮುಂಚೆ ಕೂಡ 2009 ಒಂದು ಕ್ಯಾಬಿನೆಟ್ ಅಲ್ಲಿ ನೋಡೋದಾದ್ರೆ ಅತ್ಯಂತ ಹೆಚ್ಚು ಯುವಕರಿಗೆ ಒಂದು ಮಣೆ ಹಾಕ್ತಿರುವಂತದ್ದು. ಸೊ ಈಗ ರಾಜ್ಯದಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯ ಈ ತರ ನಾಯಕರು ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅಂತಹ ಒಬ್ಬ ಡೈನಮಿಕ್ ನಾಯಕನಿಗೆ ಬಹಳಷ್ಟು ಪ್ರಿಫರೆನ್ಸ್ ರಾಜ್ಯದಲ್ಲಿ ಕೂಡ ಕಳೆದ 2018ರ ಅಸೆಂಬ್ಲಿ ಚುನಾವಣೆಯ ನಂತರ ನೀಡಲಾಗಿತ್ತು. ಸೊ ಈಗಲೂ ಕೂಡ ರಾಷ್ಟ್ರದ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಬರೋದ್ರಿಂದ ಅವರ ಸ್ಟ್ರಾಟಜಿಗಳು ಇಲ್ಲಿ ವರ್ಕ್ ಆಗಬಹುದು ಅನ್ನೋದು ಈಗ ರಾಹುಲ್ ಗಾಂಧಿ ಮತ್ತು ಇತರೆ ಚಿಂತಕರಿಗೆ ಇರುವಂತಹ ಒಂದು ವಿಚಾರ. ಆದ್ರೂ ಕೂಡ ಇದು ಅವರ ಹಿಂದಿ ಭಾಷೆಯ ಹಿಡಿತ ಮತ್ತು ಇಂಗ್ಲಿಷ್ ಭಾಷೆಯ ಹಿಡಿತ ಇದೆಲ್ಲವನ್ನೂ ಕೂಡ ಇಲ್ಲಿ ಪ್ರಾಬಲ್ಯವಾಗಿ ಗಮನಿಸಿರೋದು ಒಂದು ಅರ್ಥ ಆಗುತ್ತೆ. ಮತ್ತು ರಾಜ್ಯದ ಮಟ್ಟದಲ್ಲಿ ಬದಲಾವಣೆಗಳು ಬಹಳಷ್ಟು ಆಗದೆ ಇರಬಹುದು, ಯಾಕೆಂದ್ರೆ ರಾಷ್ಟ್ರದ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಈ ಒಂದು ಹುದ್ದೆಯನ್ನ ಅಲಂಕರಿಸಿದ್ದಲ್ಲಿ ರಾಜ್ಯದಲ್ಲಿ ಅವರ ಪ್ರಾಬಲ್ಯತೆ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಲಿಖಿತ. ಓಕೆ, ಧನ್ಯವಾದ ಸ್ವಾತಿ ಮಾಹಿತಿಗಾಗಿ. ಎಸ್, ಸರ್ವೆಯಲ್ಲಿ ಡಿ ಕೆ ಶಿವಕುಮಾರ್ ಪರ ಹೆಚ್ಚಿನ ಒಲವು ವ್ಯಕ್ತವಾಗಿರುವಂಥದ್ದು ಒಂದು ಕಡೆ, ಆದರೆ ರಾಜ್ಯದಲ್ಲಿ ಈಗಾಗಲೇ ಹಲವು ಜವಾಬ್ದಾರಿಗಳನ್ನು ಡಿ ಕೆ ಶಿವಕುಮಾರ್ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಉಳಿವಿನ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟ್ರಾಟರ್ಜಿ ಖಂಡಿತವಾಗ್ಲೂ ಪ್ರಮುಖವಾದಂಥ ಒಂದು ಕಾರಣವಾಗುತ್ತೆ. ಯಾಕಂದರೆ ಮೈತ್ರಿ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಾಗಿರಬಹುದು, ಆನಂತರ ಬಂದಂಥ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿದರ ಹಿಂದೆ ಕೂಡ ಡಿ ಕೆ ಶಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಸೊ ರಾಷ್ಟ್ರ ಮಟ್ಟದಲ್ಲಿ ಕೂಡ ಟ್ರಬಲ್ ಶೂಟರ್ ಆಗ್ತಾರಾ ಕಾಂಗ್ರೆಸ್ ಮಟ್ಟಕ್ಕೆ ಅನ್ನುವಂಥದ್ದು, ಯಾಕಂತಂದರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೈಪಾಳ್ಯಕ್ಕೆ ನಿಜಕ್ಕೂ ಒಂದು ಹೊಸ ಚೈತನ್ಯದ ಅವಶ್ಯಕತೆ ಇದೆ. ಯಾಕಂದರೆ ಹೀನಾಯ ಸೋಲಿನಿಂದ ಒಂದು ರೀತಿ ಕಂಗೆಟ್ಟಿದೆ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳಬಹುದಾಗುತ್ತೆ. ಹಾಗಾಗಿ ಆ ಹೀನಾಯ ಸೋಲಿನಿಂದ ಚೇತರಿಕೆ ಕಾಣಿಸ್ಕೊಳ್ಬೇಕು ಅಂತಂದರೆ ಒಂದು ಹೊಸ ಚೈತನ್ಯದ ಒಂದು ಅಗತ್ಯ ಖಂಡಿತವಾಗ್ಲೂ ಇದೆ. ಆ ಹೊಸ ಚೈತನ್ಯ ಡಿ ಕೆ ಶಿವಕುಮಾರ್ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.